ಗ್ರಹಗಳ ಕಾಂಬಿನೇಷನ್ಸ್ ಅಂತ ಹೇಳ್ತೇವೆ ಅಂದ್ರೆ ಉದಾಹರಣೆಗೆ ಸಪ್ತಮ ಸ್ಥಾನ ಅಧಿಪತಿ ಮಾರಕ ರಾಶಿಯಲ್ಲಿರುವಂತದ್ದು ಅಥವಾ ಸಪ್ತಮ ಸ್ಥಾನದಲ್ಲಿ ಮಾರಕ ಗ್ರಹಗಳು ಇರುವಂತದ್ದು ಇತ್ತು ಅಂತ ಹೇಳಿದ್ರೂ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂತದ್ದು ಇರುತ್ತೆ ಸಾಮಾನ್ಯವಾಗಿ ಕೆಲವೊಂದು ದೋಷಗಳಿದ್ದಾಗಲೂ ಸಹ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ನಾನಾ ರೀತಿಯಲ್ಲಿ ಮದುವೆವರೆಗೂ ಬರುತ್ತೆ ಬ್ರೇಕ್ ಆಗ್ತಾ ಇರುತ್ತೆ ಅಥವಾ ಮದುವೆ ವಿಚಾರದಲ್ಲಿ ಎಲ್ಲಾ ಸೆಟ್ ಆಗಿರುತ್ತೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗಿರುತ್ತೆ ಆದರೂ ಕಾರಣಾಂತರದಿಂದ ಕಲಹಗಳಿಂದನೋ ಅಥವಾ ಏನಾದರೂ ಒಂದು ಚಿಕ್ಕಪುಟ್ಟ ವಿಚಾರದಲ್ಲಿ ಅದು ಮುರಿದು ಹೋಗ್ತಾ ಇರುತ್ತೆ ಇದು ಸಾಮಾನ್ಯವಾಗಿ ಕೆಲವೊಂದು ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಇರುವಂತಹ ಗ್ರಹಗಳ ಒಂದು ಕಾಂಬಿನೇಷನ್ಸ್ ಅಂತ ಹೇಳಬಹುದಾಗಿದೆ ಮತ್ತೆ ಕೆಲವರಿಗೆ ಕಳತ್ರ ದೋಷ ಇರುತ್ತೆ ಅಂದ್ರೆ ದ್ವಿಕಳತ್ರ ಯೋಗ ತ್ರಿಕಳತ್ರ ದೋಷ ಅಂತ ಹೇಳ್ತೀವಿ ಇಂತಹ ದೋಷಗಳು ಇದ್ದಂತ ಸಂದರ್ಭದಲ್ಲಿನೂ ಈಗ ಪ್ರೇಮ ವಿವಾಹ ಅಂತ ಹೇಳ್ತೀವಿ ಬಹಳ ಇಷ್ಟ ವರ್ಷಾನುಗಟ್ಟಲೆ ಇಷ್ಟಪಟ್ಟಿರ್ತಾರೆ ಅದು ಮದುವೆವರೆಗೂ ಬಂದು ಬ್ರೇಕ್ ಆಗುವಂತದ್ದಿರುತ್ತೆ ಸೊ ಈ ತರನೂ ನಡೆಯುವಂತ ಸಾಧ್ಯತೆ ಇರುತ್ತೆ ಇದನ್ನ ಯಾವಾಗ್ಲೂ ಅಷ್ಟೇ ಕಳತ್ರ ದೋಷ ಇದ್ದಂತ ಸಂದರ್ಭದಲ್ಲಿನೂ ಮದುವೆ ವಿಚಾರದಲ್ಲಿ ವಿಘ್ನಗಳು ಬರುವಂತದ್ದಿರುತ್ತೆ ಅಥವಾ ಸಪ್ತಮ ಸ್ಥಾನದಲ್ಲಿ ಏನಾದರೂ ಕೇತು ಗೃಹ ಪ್ರಭಾವ ಏನಾದ್ರೂ ಇತ್ತು ಅಂತ ಹೇಳಿದ್ರು ಅಲ್ಲಿನೂ ಸಹ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಘ್ನಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ ಸೊ ಈ ಗ್ರಹಗಳ ಕಾಂಬಿನೇಷನ್ಸ್ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಹಾಗೇನೆ ಈಗ ವಿವಾಹ ಅಂದ ತಕ್ಷಣನೇ ಜಾತಕ ಹೊಂದಾಣಿಕೆ ಮಾಡೋದು ಬಹಳಷ್ಟು ಮುಖ್ಯ ಆಗಿರುತ್ತೆ ಈ ಮದುವೆಯನ್ನ ಫಿಕ್ಸ್ ಮಾಡಬೇಕಾದ್ರೆ ಯಾವ ರೀತಿ ಜಾತಕ ಹೊಂದಾಣಿಕೆಯನ್ನ ಮಾಡಬೇಕು ಯಾವೆಲ್ಲ ಅಂಶಗಳ ಕಡೆ ಗಮನವನ್ನ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಮೊದ್ಲಿಗೆ ಸಾಲಾವಳಿ ನೋಡುವಂತದ್ದು ಅಂದ್ರೆ ಹೆಸರುಬಲ್ಲ ಅಂತ ಹೇಳ್ತೀವಿ ಅಂದ್ರೆ ವಧುವಿಗೆ ಯಾವ ನಕ್ಷತ್ರದ ಕಾಂಬಿನೇಷನ್ಸ್ ಇರಬೇಕು ಯಾವ ರಾಶಿಯವರ ಜೊತೆ ಮದುವೆ ಆದರೆ ಸೂಕ್ತ ಅನ್ನುವಂಥದ್ದು ತಿಳ್ಕೊಳ್ಬೇಕು ಎರಡನೇದಾದಂತಹದ್ದು ಗಣಕೂಟವನ್ನು ಪರಿಗಣನೆ ತೆಗೆ ತೆಗೆದುಕೊಳ್ಬೇಕಾಗುತ್ತೆ ರಜ್ಜುಕೂಟ ನಾಡಿಕೂಟ ಶ್ರೀ ದೀರ್ಘಕೂಟ ಗುಣಗಳು ಇವೆಲ್ಲವನ್ನು ಸಹ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಸಾಲಾವಳಿಯಲ್ಲಿ ಬರುವಂತಹ ಒಂದು ಅಂಶಗಳು ಅಂತ ಹೇಳ್ಬಹುದು ಸೊ ಇದರಲ್ಲಿ ಬೇಸಿಕ್ ಬರುವಂತಹದ್ದು ಏನಿರುತ್ತೆ ಹೆಸರು ಬಲಗಳು ನಂತರ ಜಾತಕಗಳ ಪರಿಶೀಲನೆ ಅಗತ್ಯ ಇರುತ್ತೆ ಹೇಗೆ ಇರಬೇಕು ಜಾತಕಗಳ ಪರಿಶೀಲನೆ ವಧುವರರ ಜಾತಕಗಳನ್ನು ಹೊಂದಾಣಿಕೆ ಮಾಡಬೇಕಾದ್ರೆ ಜನರಲ್ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಈ ರಾಶಿ ಕಾಂಬಿನೇಷನ್ಸ್ ಇದೆ ಮಕ್ಕಳ ಯೋಗ ಇದೆ ಅಥವಾ ಈ ಹುಡುಗನಿಗೆ ಇಲ್ಲ ಅಥವಾ ಏನಾದರೂ ಆಯುಷ್ಯ ಕಂಟಕ ಇದೆಯಾ ಅಥವಾ ಮದುವೆ ಆದ್ಮೇಲೆ ಇಂಪ್ರೂವ್ಮೆಂಟ್ ಇರುತ್ತಾ ಇಲ್ವೋ ಅಥವಾ ಈ ಹುಡುಗಿಗೆ ಏನಾದರೂ ಎಂ ಬಿ ಬಿ ಎಸ್ ಮಾಡಿದಾರೆ ಮೆಡಿಕಲ್ ಓದಿರೋಂಥರ ಸಿಗ್ತಾರ ಅಥವಾ ಇಂಜಿನಿಯರ್ ಓದಿದಾನೆ ಆ ಇಂಜಿನಿಯರ್ ಓದಿರೋ ಹುಡುಗಿನೇ ಸಿಗ್ತಾಳ ಈ ಥರ ಕಾಂಬಿನೇಷನ್ಸ್ ಅನ್ನು ಜಾತಕದ ವಿಚಾರದಲ್ಲಿ ತಿಳ್ಕೋಬಹುದು ಒಂದು ವಧುವರರ ಾವಳಿ ಆದ ಮೇಲೆ ಎರಡನೇದಾದಂತಹದ್ದು ಜಾತಕಗಳ ಹೊಂದಾಣಿಕೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಲಗ್ನಕ್ಕೆ ಬಹಳ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಲಗ್ನದಿಂದ ಲೆಕ್ಕಾಚಾರ ಇರುತ್ತೆ ಲಗ್ನ ವ್ಯಕ್ತಿತ್ವ ಬಗ್ಗೆ ಹೇಳುತ್ತೆ ಅಂದ್ರೆ ಮಗು ಹೇಗೆ ಕೋಪ ಇರುತ್ತೆ ಹುಡುಗ ಕೋಪ ಸಿಟ್ಟು ಜಾಸ್ತಿನ ಜಾಸ್ತಿ ಯಾರ ಹತ್ರನೂ ಮಾತಾಡಲ್ವಾ ಅಥವಾ ಅವ ಹುಡುಗನ ಗುಣಲಕ್ಷಣಗಳನ್ನ ಲೆಕ್ಕಾಚಾರವನ್ನ ಮಾಡುವಂತಹದ್ದು ಏನಿರುತ್ತೆ ಲಗ್ನದ ಆಧಾರದಿಂದ ತನುಭಾವ ಅಂತ ಹೇಳ್ತೀವಿ ಆಧಾರದಿಂದ ಲೆಕ್ಕಾಚಾರ ಮಾಡಬೇಕಾಗುತ್ತೆ ನೋಡಿ ಉದಾಹರಣೆಗೆ ಈಗ ಸಿಂಹ ಲಗ್ನ ಅಂತ ಹೇಳ್ತೀವಿ ಈ ಸಿಂಹಲಗ್ನದಲ್ಲಿ ಇಬ್ಬರದು ಲಗ್ನ ಆಗಿದ್ದಂತ ಸಂದರ್ಭದಲ್ಲಿ ಹೇಗಿರುತ್ತೆ ಇಬ್ರು ಜೋರಾಗಿರ್ತಾರೆ ಒಬ್ಬರು ಶಾಂತವಾಗಿರ್ಬೇಕು ಒಬ್ರು ಜೋರಾಗಿದ್ರೇನು ಅಡ್ಜಸ್ಟ್ ಇರುತ್ತೆ ಈ ತರದ್ದು ಲೆಕ್ಕಾಚಾರನು ಇರುವಂತದ್ದು ಇರುತ್ತೆ ಮತ್ತೆ ಎರಡನೇ ಮನೆ ಕುಟುಂಬ ಸ್ಥಾನ ಸಾಮಾನ್ಯವಾಗಿ ನೋಡಿ ಕುಟುಂಬ ಸ್ಥಾನದಲ್ಲಿ ರಾಹು ನೀಚ ಸ್ಥಾನದಲ್ಲಿದ್ದು ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಆಮಗೂಗುನು ದ್ವಿತೀಯ ಸ್ಥಾನದಲ್ಲಿ ಏನಾದರೂ ಕೇತು ಇದ್ದು ನೀಚ ಆಗಿರೋದಾಗ್ಲಿ ಅಥವಾ ರಾಹು ಇದ್ದು ನೀಚ ಆಗಿದ್ದಾಗ ಅಥವಾ ಯಾವುದೇ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಏನಾದರೂ ನೀಚ ಸ್ಥಾನದಲ್ಲೋ ಅಥವಾ ಪಾಪಗ್ರಹಗಳೇನಾದರೂ ಇದ್ದಂಥ ಸಂದರ್ಭದಲ್ಲಿ ಇಬ್ಬರಿಗೂ ಆ ರೀತಿ ಇತ್ತು ಅಂದ್ರೇನು ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಅತ್ತೆಯಿಂದ ಸಮಸ್ಯೆಗಳು ಅಥವಾ ಸೊಸೆಯಿಂದ ಅತ್ತೆಗೆ ತೊಂದ್ರೆನೋ ಅಥವಾ ಈ ತರ ಕಿರಿಕಿರಿ ಇರುತ್ತೆ ಹೊಂದಾಣಿಕೆ ಇರೋದಿಲ್ಲ ಅಥವಾ ಮಾವನ ವಿಚಾರದಲ್ಲಿ ಅಥವಾ ಮದುವೆ ಆದ್ಮೇಲೆ ಗಂಡ ಹೆಂಡತಿ ವಿಚಾರದಲ್ಲಿ ಕುಟುಂಬದಲ್ಲಿ ಯಾವಾಗ್ಲೂ ಕಲಹಗಳು ಸಮಸ್ಯೆಗಳು ಬರ್ತಾ ಇರುತ್ತೆ ಅದಕ್ಕೆ ನಾವು ಇಬ್ಬರ ಜಾತಕಗಳನ್ನ ದ್ವಿತೀಯ ಸ್ಥಾನ ಭಾವಕುಂಡಲಿಯಲ್ಲಿ ನಾವು ನೋಡಬೇಕು ಮತ್ತೆ ಅನಂತರ ಈ ನವಂಶ ಕುಂಡಲಿಯನ್ನ ಲೆಕ್ಕಾಚಾರವನ್ನು ಸಹ ಮಾಡಬೇಕಾಗುತ್ತೆ ದ್ವಿತೀಯ ಸ್ಥಾನದಲ್ಲಿ ಯಾವ್ಯಾವ ಗ್ರಹಗಳಿದೆ ಮತ್ತೆ ದ್ವಿತೀಯ ಸ್ಥಾನಕ್ಕೆ ಎಷ್ಟು ಗ್ರಹಗಳ ಫಲ ಇದೆ ದೃಷ್ಟಿಕೋನ ಬೀಳುತ್ತೆ ಈಗ ಸಪ್ತಮ ಭಾವದ ಬೀಳುವಂತದ್ದಿರುತ್ತೆ ಈಗ ಉದಾಹರಣೆಗೆ ಶನಿಯ ದೃಷ್ಟಿ ಆಗ್ಬಹುದು ಅಥವಾ ಗುರುವಿನ ದೃಷ್ಟಿ ದ್ವಿತೀಯ ಸ್ಥಾನಕ್ಕೆ ಬಿದ್ದಾಗ ಈ ತರ ಪಾಪ ಗ್ರಹಗಳಿದ್ರೇನು ಅದನ್ನ ಏನಾದ್ರು ಹೊಸರೋಗುವಂತ ಸಾಧ್ಯತೆ ಇರುತ್ತೆ ಈ ತರ ಏನಾದ್ರೂ ಸಾಧ್ಯತೆ ಇದೆಯಾ ಅನ್ನುವಂಥ ದ್ವಿತೀಯ ಸ್ಥಾನದ ಲೆಕ್ಕಾಚಾರವನ್ನ ಈ ಒಂದು ವಧುವರರ ಸಾಲಾವಳಿ ವಿಚಾರದ ನಂತರ ಜಾತಕಗಳ ಹೊಂದಾಣಿಕೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ಇಲ್ಲಿ ಭಾತೃಸ್ಥಾನ ಮೂರನೇ ಮನೆಗಿಂತ ಪಂಚಮ ಸ್ಥಾನ ಬಹಳ ಅಗತ್ಯ ಇದೆ ಅಂತೇಳಿ ಹೇಳ್ಬಹುದು ಪಂಚಮ ಸ್ಥಾನ ಅಂತ ಹೇಳಿದ್ರೆ ಪುತ್ರಸ್ಥಾನ ಈಗ ನೋಡಿ ಆಗಿ ಎಷ್ಟೋ ವರ್ಷಗಳಾಗಿದೆ ನಾಲ್ಕೈದು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಮಕ್ಕಳ ಯೋಗ ಇಲ್ಲ ಇಬ್ಬರ ಜಾತಕದಲ್ಲಿ ಈ ಗುರು ನೀಚ ಸ್ಥಾನದಲ್ಲಿದ್ದು ಪಂಚಮದಲ್ಲೇ ಇತ್ತು ಅಥವಾ ಪಂಚಮ ಸ್ಥಾನಾಧಿಪತಿ ಏನಾದರೂ ನೀಚ ಸ್ಥಾನದಲ್ಲಿದ್ದು ಅಥವಾ ಪಂಚಮಾಧಿಪತಿ ಏನಾದರೂ ಪಾಪಗ್ರಹಗಳಲ್ಲಿ ಸ್ಥಿತವಾಗಿದ್ದಂಥ ಸಂದರ್ಭದಲ್ಲಿ ಅಥವಾ ಪಂಚಮಾಧಿಪತಿ ನೀಚ ಗುರುವಿನ ಜೊತೆ ಏನಾದರೂ ಇದ್ದಂಥ ಪಕ್ಷ ಲ್ಲಿ ಸೊ ಇಂತಹ ಕಾಂಬಿನೇಷನ್ಸ್ ಇಬ್ಬರಿಗೂ ಇತ್ತು ಅಂದ್ರೆ ಉದಾಹರಣೆಗೆ ಬಹಳ ಲೆಕ್ಕಾಚಾರ ಮಾಡ್ತಾ ಇರ್ತೇನೆ ಇಬ್ಬರ ವಧು ಮತ್ತೆ ವರನ ಜಾತಕಗಳನ್ನು ಪರಿಶೀಲನೆ ಮಾಡಿದೀರಾ ಮದುವೆ ಮಾಡಿರುವಂಥ ಗಂಡ ಹೆಂಡತಿ ಜಾತಕವನ್ನ ಬಂದಾಗ ನಾನು ನೋಡ್ತಾ ಇರ್ತೇನೆ ನೋಡಿ ಮಕ್ಕಳು ಆಗಲೇ ಇಲ್ಲ ನಾಲ್ಕೈದು ವರ್ಷ ಆಗಿದೆ ಜಾತಕ ನೋಡಿ ಹೇಗಿದೆ ಅಂತ ಇಬ್ಬರ ಜಾತಕದಲ್ಲಿನೂ ಸಹ ಗುರು ನೀಚ ಸ್ಥಾನದಲ್ಲಿದ್ದು ಪಂಚಮ ಸ್ಥಾನಾಧಿಪತಿಯು ಸಹ ಪಾಪಗ್ರಹಗಳ ಜೊತೆ ಇದ್ದಾಗ ಮಕ್ಕಳ ವಿಚಾರದಲ್ಲಿ ತೊಂದರೆ ಇರುತ್ತೆ ಅದು ನಾನಾ ರೀತಿ ಕಾಯಿಲೆಗಳು ಬರಬಹುದು ಅಥವಾ ಇನ್ನೇನೋ ಸಮಸ್ಯೆ ಬರಬಹುದು ಅದು ಸೆಕೆಂಡ್ರಿ ಅದು ಜಾತಕ ಯೋಗ ಏನು ಹೇಳುತ್ತೆ ಇವರಿಗೆ ಮಕ್ಕಳಾಗೋದು ಕಷ್ಟ ಅನ್ನೋವಂಥದ್ದು ತಿಳ್ಕೊಳ್ಳುವಂಥದ್ದು ಇರುತ್ತೆ ಸೊ ಅದಕ್ಕೆ ನಾವು ಯಾವಾಗಲೂ ಇಷ್ಟೆ ಪಂಚಮ ನೋಡಬೇಕು ಮತ್ತೆ ಸಪ್ತಮ ನೀವು ಯಾವಾಗಲೂ ಜಾತಕದಲ್ಲಿ ನೋಡೋದಕ್ಕೆ ಒಳ್ಳೆ ಮನೆಯಲ್ಲಿ ಕುಜ ಇದಾನ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಇಷ್ಟೇ ಕುಜನ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂತಾರೆ ಮಿಕ್ಕ ಗ್ರಹಗಳನ್ನ ಬಿಟ್ಟು ಬಿಡ್ತಾರೆ ಮಿಕ್ಕ ಗ್ರಹಗಳ ಫಲ ಹೇಗಿರುತ್ತೆ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳು ಫಲ ಏನಿರುತ್ತೆ ವ್ಯಯಸ್ಥಾನದಲ್ಲಿರುವಂತಹ ಗ್ರಹಗಳು ಸುಖಸ್ಥಾನ ಅಂತ ಹೇಳ್ತೀವಿ ಯಾವಾಗಲೂ ಅಷ್ಟೇ ದಂಪತಿಗಳ ಹೊಂದಾಣಿಕೆ ವಿಚಾರದಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ಸಾಮರಸ್ಯವನ್ನು ನೋಡುವಂಥದ್ದು ಸಪ್ತಮ ಸ್ಥಾನವನ್ನ ನಾವು ನೋಡ್ತೀವಿ ಸುಖ ಸ್ಥಾನವನ್ನು ನೋಡುವಂಥದ್ದು ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿರುವಂತಹ ಗ್ರಹಗಳ ಕಾಂಬಿನೇಷನ್ಸ್ ನಾವು ನೋಡ್ತೀವಿ ಉದಾಹರಣೆಗೆ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದು ವಧುವಿನ ಜಾತಕದಲ್ಲಿ ವರನ ಜಾತಕದಲ್ಲಿ ಸಪ್ತಮಾಧಿಪತಿಯೇ ಹನ್ನೆರಡನೇ ವ್ಯಯಸ್ಥಾನದಲ್ಲಿ ಯಾವುದೇ ಗ್ರಹಗಳಿದ್ರೆ ಇಬ್ಬರು ಒಬ್ಬರು ವಿದೇಶದಲ್ಲಿ ಇರ್ತಾರೆ ಇನ್ನೊಬ್ರು ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಇಬ್ಬರೂ ಒಂದೇ ಜಾಗದಲ್ಲಿ ಇರಲ್ಲ ಒಬ್ಬರು ಗೌರ್ಮೆಂಟ್ ಇಬ್ಬರಿಗೂ ಗೌರ್ಮೆಂಟ್ ಕೆಲಸ ಇರುತ್ತೆ ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇನ್ನೊಂದು ಕೆ ಇದರಲ್ಲಿ ಯಾವುದೋ ಒಂದು ಟೀಚರ್ ವೃತ್ತಿಯಲ್ಲಿ ಇರ್ತಾರೆ ಸೊ ಆತ ಗಂಡ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಇಬ್ಬರೂ ಸಹ ದೂರ ದೂರ ಇರುವಂಥದ್ದು ಇರುತ್ತೆ ಅದಕ್ಕೆ ಯಾವಾಗಲೂ ಸಹ ಈ ತರ ಕಾಂಬಿನೇಷನ್ಸ್ ನಾವು ನೋಡಿದ್ರೆ ಜೀವನಾದಿ ಕಾಲದವರೆಗೂ ಸಹ ಅವರ ಬಾಂಧವ್ಯತೆ ವಿಚಾರದಲ್ಲಿ ತೊಂದರೆಗಳು ಬರುವಂತದ್ದು ಇರುತ್ತೆ ಹಾಗಾಗಿ ಯಾವಾಗ್ಲೂ ಅಷ್ಟೇ ಲಗ್ನಕ್ಕೂ ನಾವು ಆದ್ಯತೆಯನ್ನು ಕೊಡ್ಬೇಕು ಕೆಲವೊಂದು ಲಗ್ನಗಳಿದೆ ಕೆಲವೊಂದು ಲಗ್ನದಲ್ಲಿ ಜನನ ಆಗಿರುವಂತವ್ರಿಗೆ ಆ ಲಗ್ನದಲ್ಲಿ ಇರುವಂತಹ ಹುಡುಗನೇ ಹುಡುಕಬೇಕಾಗುತ್ತೆ ಉದಾಹರಣೆಗೆ ಮೇಷ ಲಗ್ನ ಅಂತ ಹೇಳ್ತೇವೆ ಸೊ ನೋಡಿ ಕಾಂಬಿನೇಷನ್ಸ್ ಹೇಗಿದೆ ಅಂತ ಹೇಳಿದ್ರೆ ನಾನು ಕೆಲವೊಂದೆಲ್ಲ ಈ ಮದುವೆ ವಿಚಾರದಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ನಾನು ನೋಡ್ತಾ ಇರ್ತೇನೆ ಈ ಉದಾಹರಣೆಗೆ ಮೇಷ ಲಗ್ನದಲ್ಲಿ ಹುಟ್ಟಿರುವಂತವ್ರಿಗೆ ಮಕರ ಲಗ್ನದಲ್ಲಿ ಹುಟ್ಟಿರುವಂತಹವ್ರ ಜೊತೆ ಮದುವೆ ಆದ್ರೇನು ಸ್ವಲ್ಪ ಸಾಮರಸ್ಯ ಇರೋದಿಲ್ಲ